ಬಾರಿಯ ದೀಪಾವಳಿಗೆ ವಿಧ ವಿಧವಾದ ಮಿರರ್ಗಳಿಂದ ನಿಮ್ಮ ಕನಸಿನ ಮನೆಯನ್ನ ಇನ್ನಷ್ಟು ಸುಂದರಗೊಳಿಸಿ. ಮಾನವಿ ಗ್ಲಾಸ್ ಸೊಲ್ಯೂಷನ್ಗೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಮಿರರ್ ಅನ್ನ ಖರೀದಿಸಿ. ಇಂಟೀರಿಯರ್, ಎಕ್ಸ್ಟೀರಿಯರ್, ಫ್ಯಾನ್ಸಿ ಮಿರರ್, ಸೆಲ್ಫ್ ಗ್ಲಾಸ್ಗಳು ಸೇರಿದಂತೆ ಎಲ್ಲ ಪ್ರಕಾರದ ಮಿರರ್ಗಳು ನಮ್ಮಲ್ಲಿ ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಸಂಪರ್ಕಿಸಿ ಮಾನವಿ ಗ್ಲಾಸ್ ಸೊಲ್ಯೂಷನ್, ನಿಪ್ಪಾನಿ ರೋಡ್, ಸಂಕೇಶ್ವರ್. ಮೊಬೈಲ್ ಸಂಖ್ಯೆ 8496 8869 83. ರಾಮದುರ್ಗ ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಯ ಕೈ ಮುರಿದಿದ್ದು ಆಕಸ್ಮಿಕ ಘಟನೆಯಿಂದ ಎನ್ನುವ ಸತ್ಯ ಬಯಲಾಗಿದೆ. ಘಟನೆಗೆ ಕಾರಣರಾದವರು ಭಯದಿಂದ ಮಾಹಿತಿ ಮುಚ್ಚಿಟ್ಟಿದ್ರು ಎನ್ನುವುದು ಈಗ ಬೆಳಕಿಗೆ ಬಂದಿದೆ. ಬಸವೇಶ್ವರರ ಕೈ ಮುರಿದ ಘಟನೆ ಆರೋಪಿ ಯಾರೆಂದು ತೀವ್ರ ಕುತೂಹಲ ಕೆರಳಿತು. ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಜಿಲ್ಲಾದ್ಯಂತ ಹಲವಾರು ಸಂಘಟನೆಗಳು ಪ್ರತಿಭಟನೆ ಕೈಗೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಲು ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ರು. ನವೆಂಬರ್ 8ರಂದು ಬಸವೇಶ್ವರರ ಮೂರ್ತಿ ಕೈ ಮುರಿದ ಘಟನೆಯಿಂದ ಎಲ್ಲೆಡೆ ಭಾರಿ ಪ್ರತಿಭಟನೆ ನಡೆದಿತ್ತು. ತಪ್ಪಿತಸ್ಥರನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗ್ರಾಮದ ಜನ ಪೊಲೀಸ್ ಠಾಣೆಗೆ ಘಟನೆ ವಿರುದ್ಧ ದೂರು ನೀಡಿದ್ರು. ಅದೇ ಗ್ರಾಮದ 3 ಜನ ಈ ಘಟನೆಗೆ ಕಾರಣವಾಗಿದ್ದು ಭಯದಿಂದ ವಿಷಯವನ್ನ ಎಲ್ಲರಿಂದ ಮುಚ್ಚಿಟ್ಟಿದ್ದು ನವೆಂಬರ್ 11ರಂದು ಬುಧವಾರ ಘಟನೆಯ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ಬಿಜುಗುಪ್ಪಿ ಗ್ರಾಮಸ್ಥರೇ ಆದ ಸಿದ್ದಪ್ಪ ನರಗುಂದ್, ರಾಘವೇಂದ್ರ ಹುರುಕಡ್ಲಿ ಮತ್ತು ಮಹಂತೇಶ್ ನರಗುಂದ್ ಎನ್ನುವ 3 ಸೇರಿ ರಾತ್ರಿ 2 ಗಂಟೆ ಸುಮಾರಿಗೆ ಹೊಲಕ್ಕೆ ನೀರು ಹಾಯಿಸಲು ಹೋಗುವಾಗ ಬಸವೇಶ್ವರ ಮೂರ್ತಿಯ ಮೇಲಿನ ಶಾಲು ಕೆಳಗೆ ಬಿದ್ದಿರುವುದನ್ನ ನೋಡುತ್ತಾರೆ. ನಂತರ ಸಿದ್ದಪ್ಪ ನರಗುಂದ್ ಎನ್ನುವ ವ್ಯಕ್ತಿ ಬಸವೇಶ್ವರ ಮೂರ್ತಿಗೆ ಶಾಲು ಹಾಕಲು ಮೇಲೇರಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮೊಣಕಾಲು ಬಸವೇಶ್ವರ ಮೂರ್ತಿ ಕೈ ಮೇಲೆ ತಾಗಿ ಕೈ ಮುರಿದು ಹೋಗಿತ್ತು. ಪ್ರತಿಭಟನೆ ಕಾವು ಪಡೆಯುತ್ತಿದ್ದಂತೆ ಘಟನೆ ವಿರುದ್ಧ ಗ್ರಾಮದ ಹಿರಿಯರು ದೂರು ಕೊಟ್ಟಿದ್ದರು. ಇದೀಗ ಘಟನೆಯ ಸತ್ಯ ಬೆಳಕಿಗೆ ಬಂದಿದ್ದು ದೂರನ್ನ ಹಿಂದೆ ಪಡೆದು ಘಟನೆಗೆ ತೆರೆ ಎಳೆಯಲಾಗಿದೆ.